ಕೆಂಪೇಗೌಡರು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಕಡೆಲ್ಲೂ ಅಭಿವೃದ್ಧಿ ಕಾರ್ಯಕ್ಕೆ ಮುನ್ನುಡಿಯನ್ನ ಬರೆದವರು ಹಾಗೂ ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಯ ಪಥಕ್ಕೆ ಮುಂದಾದವರು ಅವರು ಕೊಟ್ಟಂತಹ ಕೊಡುಗೆ ಶಾಶ್ವತವಾಗಿ ಉಳಿಸಬೇಕೆಂಬ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ವಿಮಾನ ನಿಲ್ದಾಣದ ಬಳಿ ಕೆಂಪೇಗೌಡರ ಥೀಮ್ ಪಾರ್ಕ್ ಮತ್ತು 108 ಅಡಿ ಪ್ರತಿಮೆಯ ರಚನೆಯನ್ನ ಮಾಡಿತ್ತು ಖುದ್ದು ಪ್ರಧಾನಿಗಳೆ ಆಗಮಿಸಿ ಇದನ್ನ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಬೆಂಗಳೂರಿನಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಪವಿತ್ರ ಮೃತ್ತಿಕೆ ಸಂಗ್ರಹದ ಅಭಿಯಾನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕೆಂಪೇಗೌಡರ ಪರಿಚಯ ಗ್ರಾಮ ಗ್ರಾಮಗಳಲ್ಲಿ ಆಗಬೇಕು ನಮ್ಮ ರಾಜ್ಯ ಎಂಬ ಭಾವನೆ ಜನರಲ್ಲಿ ಇರಬೇಕು ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು ವಿಮಾನ ನಿಲ್ದಾಣಕ್ಕೆ ಹೆಸರನ್ನ ಇಡುವ ಸಂದರ್ಭದಲ್ಲಿ ಭಾರಿ ಚರ್ಚೆಗಳು ನಡೆದವು ಟಿಪ್ಪು ಹೆಸರು ಇಟ್ಟರೇನು ಎಂಬ ಮಾತು ಬಂತು ಆದರೆ ಕೆಂಪೇಗೌಡರ ಎದುರು ಯಾವ ಟಿಪ್ಪು ಇಲ್ಲ ಎಂದು ನಳಿನ್ ಹೇಳಿದ್ರು ಒಂದು ಕಾಲದಲ್ಲಿ ಅವನು ಮತಾಂಧ ಎನ್ನುವ ವಿಚಾರದಲ್ಲಿ ಎರಡು ಚರ್ಚೆಗಳಿಲ್ಲ ಟಿಪ್ಪು ಮಾಡಿದ ನಿರಂತರ ದಾಳಿ ಮಾಡಿದ ಉಲ್ಲೇಖಗಳಿವೆ ಮಂಗಳೂರು ಕೊಡಗಿನಲ್ಲಿ ಕುರುಹು ಇದೆ ನೆತ್ತರಕೆರೆ ಉಲ್ಲೇಖ ಚರ್ಚೆಗಳ ಮೇಲಿನ ದಾಳಿ ಮತಾಂತರ ಮಾಡಿರುವ ಪ್ರಕ್ರಿಯೆಗಳಿವೆ ಇವೆಲ್ಲ ಚರ್ಚೆಗಳಿರುವಾಗ ಕೆಂಪೇಗೌಡರ ಜೀವನದಲ್ಲಿ ಎಲ್ಲೂ ಇಂತಹ ಯಾವುದೇ ಚರ್ಚೆಗಳು ಇಲ್ಲ ಸಂದೇಹಗಳು ಇಲ್ಲ ಕೆಂಪೇಗೌಡರು ಎಲ್ಲ ಸರ್ವಜನ ಸರ್ವ ಸಮಾಜ ಸರ್ವ ಸಮುದಾಯಗಳ ಒಂದಾಗಿ ಬೆಂಗಳೂರು ಕಟ್ಟಿದವರು ಅಂತಹ ಶ್ರೇಷ್ಠ ಸಾಧಕರ ನೆನಪುಗಳ ಮಧ್ಯೆ ಶಾಶ್ವತ ನೆನಪು ಮಾಡುವ ಕೆಲಸ ನಮ್ಮ ಸರ್ಕಾರ ಮಾಡುತ್ತಾ ಇದೆ ಎಂದರು ಇವತ್ತು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಂಪೇಗೌಡರ ಅದ್ಭುತವಾಗಿರತಕ್ಕಂತ ಕೊಡುಗೆಗಳಿದ್ದಾವೆ ಸಾಧಕನಾಗಿ ನಮ್ಮ ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯ ಪಥಕ್ಕೆ ಮುನ್ನುಡಿಯನ್ನು ಬರೆದವರು ಕೆಂಪೇಗೌಡರು ಇವತ್ತು ಆ ಕೊಡುಗೆಯನ್ನು ಸ್ಮರಣೆ ಮಾಡತಕ್ಕಂತ ಮುಂದಿನ ಪೀಳಿಗೆಗೆ ಅವರ ಪರಿಚಯಗಳು ನಿರಂತರವಾಗಿ ಇರುವ ರೀತಿಯಲ್ಲಿ ನೆನಪುಗಳು ಆಗುವ ರೀತಿಯಲ್ಲಿ ಸಮಾಜಕ್ಕೆ ಅವರು ಕೊಟ್ಟಿರತಕ್ಕಂತ ಕೊಡುಗೆಗಳು ಶಾಶ್ವತವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ವಿಮಾನ ನಿಲ್ದಾಣದ ಬಳಿ ಕೆಂಪೇಗೌಡರ ಥೀಮ್ ಪಾರ್ಕ್ ಮತ್ತು 108 ಅಡಿಯ ದೊಡ್ಡದಾಗಿರತಕ್ಕಂತ ವಿಗ್ರಹದ ರಚನೆಯನ್ನು ಮಾಡಿದರು ಈ ಲೋಕಾರ್ಪಣೆಯ ನಿಮಿತ್ತ ಕೆಂಪೇಗೌಡರ ಇತಿಹಾಸಗಳು ಪರಿಚಯಗಳು ಗ್ರಾಮ ಗ್ರಾಮಗಳಲ್ಲಿ ಆಗಬೇಕು ಇದು ನಮ್ಮ ರಾಜ ಅನ್ನತಕ್ಕಂತ ಭಾವನೆಗಳು ಜನರಲ್ಲಿ ಇರಬೇಕು ಅದು ಜನರ ಕಾರ್ಯಕ್ರಮ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ರಥಯಾತ್ರೆಯ ಮುಖಾಂತರ ಆ ಪ್ರದೇಶದ ಮೃತ್ತಿಕೆಗಳನ್ನು ಸ್ವೀಕಾರ ಮಾಡೋದ್ರ ಮುಖಾಂತರ ಅದನ್ನ ಥೀಮ್ ಪಾರ್ಕ್ ಅಲ್ಲಿ ಹಾಕೋದ್ರ ಮುಖಾಂತರ ಇಡೀ ರಾಜ್ಯವನ್ನ ಕೆಂಪೇಗೌಡರ ಜೋಡಿಸುವಂತ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಕೆಂಪೇಗೌಡರ ಹೆಸರುಗಳನ್ನ ಉಲ್ಲೇಖ ಮಾಡಿದಾಗ ಇಲ್ಲಿ ನಮ್ಮ ವಿಮಾನ ನಿಲ್ದಾಣಕ್ಕೆ ಹೆಸರುಗಳನ್ನು ಮಾಡಿದಾಗ ವಿಗ್ರಹ ಮಾಡಬೇಕು ಅಂತ ಆದಾಗ ಚರ್ಚೆಗಳು ಬಂತು ಬಹಳಷ್ಟು ಜನ ಈ ರಾಜ್ಯದ ಇತಿಹಾಸ ಬಗ್ಗೆ ಚರ್ಚೆಗಳು ಇರತಕ್ಕಂತ ಸಂದರ್ಭದಲ್ಲಿ ಟಿಪ್ಪುನ ಹೆಸರು ಇಟ್ಟರೆ ಏನು ಅನ್ನತಕ್ಕಂಥ ಭಾವನೆಗಳಿದ್ವು ಆದರೆ ಕೆಂಪೇಗೌಡರ ಎದುರು ಯಾವ ಟಿಪ್ಪು ಅಲ್ಲ ಈ ರಾಜ್ಯವನ್ನ ಜೋಡಣೆ ಮಾಡಿರತಕ್ಕಂಥ ಈ ರಾಜ್ಯಕ್ಕೆ ಅಭಿವೃದ್ಧಿ ಮಂತ್ರವನ್ನ ಕೊಟ್ಟಿರತಕ್ಕಂಥದ್ದು ಕೆಂಪೇಗೌಡ ಈ ರಾಜ್ಯದ ರಾಜಧಾನಿ ಬೆಂಗಳೂರು ಇವತ್ತು ಜಗತ್ತಿನ ಪ್ರಸಿದ್ಧವಾಗಿರ್ತಕ್ಕಂಥ ನಗರ ಆಗಬೇಕಂದ್ರೆ ಅದಕ್ಕೆ ಕೊಡುಗೆ ಇರತಕ್ಕಂಥದ್ದು ಕೆಂಪೇಗೌಡರು ಇವತ್ತು ರಾಜ್ಯದ ಇಡೀ ದೇಶದಲ್ಲಿ ಬೆಂಗಳೂರು ಪ್ರಥಮವಾಗಿರ್ತಕ್ಕಂಥ ಐಟಿ ಕೇಂದ್ರವಾಗಿ ಬೆಳೆದಿದೆ ಬೆಂಗಳೂರು ದೊಡ್ಡದಾಗಿದೆ ಆದರೆ ಇದಕ್ಕೆ ಆ ಕಾಲಘಟ್ಟದಲ್ಲಿ ಅಭಿವೃದ್ಧಿಯ ಮಂತ್ರವನ್ನು ಕೊಟ್ಟಿರತಕ್ಕಂಥವರು ಕೆಂಪೇಗೌಡರು ಲೋಕಾರ್ಪಣೆಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಕೆಂಪೇಗೌಡರ ಪರಿಚಯ ಆಗಬೇಕು ಟಿಪ್ಪುವಿನ ಬಗ್ಗೆ ಚರ್ಚೆಗಳಿದ್ದಾವೆ ಒಂದು ಕಾಲದಲ್ಲಿ ಅವರು ಮತಾಂಧ ಅನ್ನತಕ್ಕಂಥದ್ರಲ್ಲಿ ಎರಡು ಚರ್ಚೆಗಳಿಲ್ಲ ಟಿಪ್ಪು ಮಾಡಿರತಕ್ಕಂತಹ ನಿರಂತರವಾಗಿರ್ತಕ್ಕಂಥ ದಾಳಿಗಳ ಬಗ್ಗೆ ಉಲ್ಲೇಖಗಳಿದೆ ಮಂಗಳೂರು ಮತ್ತು ಕೊಡಗಿನಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥದ್ದಿದೆ ಇವತ್ತು ನೆತ್ತರಗೆರೆ ಉಲ್ಲೇಖಗಳಿರಬಹುದು ಇಲ್ಲಿರ್ತಕ್ಕಂಥ ಚರ್ಚೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಮತಾಂತರಗಳನ್ನು ಮಾಡಿರ್ತಕ್ಕಂಥ ಅವರ ಪ್ರಕ್ರಿಯೆಗಳಿರುವುದು ಎಲ್ಲದೂ ಚರ್ಚೆಯಲ್ಲಿದ್ದಾಗ ಕೆಂಪೇಗೌಡರು ಮತ್ತು ಒಡೆಯರ ಜೀವನದಲ್ಲಿ ಎಲ್ಲೂ ಚರ್ಚೆಗಳಿಲ್ಲ ಎಲ್ಲೂ ಅದರ ಬಗ್ಗೆ ಸಂದೇಹಗಳಿಲ್ಲ ಯಾಕೆ ಹೇಳಿದ್ರೆ ಕೆಂಪೇಗೌಡರು ಎಲ್ಲ ಸರ್ವಜನ ಸರ್ವ ಸಮಾಜ ಸರ್ವ ಸಮುದಾಯಗಳನ್ನು ಒಂದಾಗಿ ಬೆಂಗಳೂರನ್ನ ಕಟ್ಟಿದವರು ಅಂತಹ ಶ್ರೇಷ್ಠ ಸಾಧಕರ ನೆನಪಿನ ಮಧ್ಯೆ ಅವರನ್ನು ಶಾಶ್ವತವಾಗಿ ನೆನಪು ಮಾಡತಕ್ಕಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿದೆ ನಾನು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಪ್ರಧಾನಮಂತ್ರಿಗಳೇ ಬಂದು 11ನೇ ತಾರೀಕು ಇದು ಲೋಕಾರ್ಪಣೆಗೊಳ್ಳುತ್ತೆ ಥೀಮ್ ಪಾರ್ಕ್ನ ಮುಖಾಂತರ ಕೆಂಪೇಗೌಡರ ಜೀವನ ಚರಿತ್ರೆ ಮುಂದಿನ ಆಳ್ವಿಕೆಗೆ ನಮಗೆ ಪೂರಕ ಆಗಲಿ ಅವರ ಅಭಿವೃದ್ಧಿಯ ಕಾರ್ಯಗಳು ಇವತ್ತು ನರೇಂದ್ರ ಮೋದಿ ಅವರು ಮಾಡತಕ್ಕಂಥ ಅಭಿವೃದ್ಧಿಯ ಕಾರ್ಯಗಳಿಗೆ ಅದೊಂದು ಪ್ರೇರಣೆ